ಹೇಳಿದಾಗೆ ಮಕ್ಕಳು ನಾನು ಒಂದು 250ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ, ಹಾಗೆ 15ಕ್ಕೂ ಹೆಚ್ಚು ನಾಟಕಗಳನ್ನ ಬರೆದಿದ್ದೀನಿ. ಈಗಾಗಲೇ ನನ್ನ 2 ನಾಟಕಗಳು ಕರ್ನಾಟಕದಾದ್ಯಂತ ಭಾರಿ ಭರ್ಜರಿ ಯಶಸ್ಸನ್ನು ಕಾಣ್ತಾ ಇದೆ. ಒಂದು ಮಾಂಗಲ್ಯ ಭಾಗ್ಯ, ಮತ್ತೊಂದು ಸಂಸಾರ ಬಂಧನ. ಅದನ್ನು ಯೂಟ್ಯೂಬ್ ಯಾವುದೇ ಯೂಟ್ಯೂಬ್ ಓಡಿದ್ರೂ ಕೂಡ ಆ ನಾಟಕಗಳು ಪ್ರದರ್ಶನ ಬರ್ತಾನೆ ಇರುತ್ತೆ. ಈ ಒಂದು ಚಲನಚಿತ್ರವನ್ನು ನಿರ್ಮಿಸಬೇಕು ಅನ್ನೋ ಒಂದು ಆಸೆ ಅಂದರೆ ಕನಸು ಯಾತಕ್ಕೆ ಬಂತು ಅಂದರೆ, ನನ್ನ ನಾಟಕ ನೋಡಿದಂಥ ಎಲ್ಲ ಕಲಾಭಿಮಾನಿಗಳು ನೀವು ನಾಟಕನೇ ಈ ರೀತಿ ಮಾಡ್ತಿರಲ್ಲ, ನೀವು ಫಿಲಮ್ ಯಾಕೆ ಮಾಡಬಾರ್ದು ಅಂತ ಸುಮಾರು 16 ವರ್ಷಗಳಿಂದ ಹೇಳ್ತಾ ಇದ್ರು. ಕೊನೆಗೆ ನನಗೊಂದು ಆಸೆ ಚಿಗಿರುತ್ತು, ಇಲ್ಲ ನಾನು ಒಂದು ಚಲನಚಿತ್ರ ಮಾಡಬೇಕು, ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ತೀನಿ ಅನ್ನೋ ಒಂದು ಕಥೆನ ನಾನು ರೆಡಿ ಮಾಡಿಕೊಂಡು ಸುಮಾರು 1,00, 100, 1,000 ಜನರ ಬಳಿ ಹತ್ರ 11 ವರ್ಷದಿಂದ ನಾನು ಕತೆ ಹೇಳ್ಕೊಂಡು ಈ ರೀತಿ ಮಾಡಬೇಕು, ಒಳ್ಳೆ ಕತೆ ಇದೆ ಅಂತ ಹೇಳಿದಾಗ ಯಾರೂ ಸಹಕಾರ ನೀಡಲಿಲ್ಲ. ಕೊನೆಗೆ ವಿಶ್ವಾಸ್ ಆರ್ ಗಂಗಡ್ಕರ್ ಅವರು ಒಬ್ಬ ಉದ್ಯಮಿ, ಅವ್ರ ಹತ್ರ ನಾನು ಅವರು ನಮ್ಮ ನಾಟಕಗಳನ್ನ ಸುಮಾರು ನಾಟಕಗಳನ್ನ ನೋಡಿದ್ರು. ಆವಾಗ ನಾನು ಹೋಗಿ ಕೇಳ್ಕೊಂಡಾಗ ಕತೆ ಕೇಳಿದ್ರು, ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಇಲ್ಲ ಸರ್, ಏನಾರಾಗಲಿ ಈ ಕತೆಗೆ ಅಳುಪನ್ನ ಹಾಕೊಂಡ್ರೆ ಈ ಕತೆ ಅಷ್ಟು ಸೂಟಬಲ್ ಅನ್ಸಲ್ಲ, ಎಲ್ಲ ಪ್ರತಿಯೊಬ್ಬರನ್ನು ಹೊಸ ಪ್ರತಿಭೆಗಳನ್ನ ತಂದು ಈ ಕತೆನ ನಾವು ಒಂದು ಸಿನಿಮಾ ಮಾಡಿ ಅತ್ಯದ್ಭುತ ಯಶಸ್ಸು ಸಾಧಿಸಬೇಕು ಸರ್, ಮಾಡೇ ಮಾಡೋಣ ಅಂತ ಕೈ ಜೋಡಿಸಿದ್ರು. ಅವರ ಒಂದು ಸಹಕಾರ ನನ್ನ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಸಿದೆ ಅಂದರೆ ತಪ್ಪಾಗೋದಿಲ್ಲ. ಈಗ ಮೇಡಮ್ ಅವ್ರು ಹೇಳಿದ್ರು, ಅಯುಕ್ತ ಅಂದ್ರೆ ಏನು? ಯುಕ್ತ ಸೂಟಬಲ್, ಅಯುಕ್ತ ಅನ್ಸೂಟಬಲ್, ಯುಕ್ತವಾದದ್ದು ಅಯುಕ್ತವಲ್ಲದ್ದು. ನಾವು ಮಕ್ಕಳನ್ನ ಬೆಳೆಸಿದ ತಕ್ಷಣ, ಡಿಗ್ರಿ ಮಾಡಿದ ತಕ್ಷಣ ನನ್ನ ಮಕ್ಕಳು ಏನೋ ಸಾಧನೆ ಮಾಡ್ತಾರೆ, ಒಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತಾರೆ ಅನ್ನೋ ಕನಸನ್ನು ಪ್ರತಿಯೊಬ್ಬ ತಂದೆ ತಾಯಿನೂ ಒತ್ತಿಕೊಂಡಿರ್ತಾರೆ. ಹಾಗೆ ಕೂಡ ಹುಡುಗರು ಕೂಡ, ವಿದ್ಯಾರ್ಥಿಗಳು ಕೂಡ ನಾನು ಓದ್ತೀನಿ, ನಾನು ಯಾವುದೇ ಕೆಲಸಕ್ಕೆ ಸೇರ್ತೀನಿ ಅಂತ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಅವರ ಆಸೆಗಳು ನಿರಾಸೆ ಆದಾಗ ಅಥವಾ ತಾವು ಅದರಲ್ಲಿ ಸಫಲರಾಗದೇನೆ ಇರುವಾಗ ಯಾವ ರೀತಿ ಸಮಾಜ ಅವರನ್ನು ಹಾಳು ಮಾಡುತ್ತಾ, ತಮಗೆ ತಾವೇ ಹಾಳಾಗ್ತಾರಾ ಇಲ್ಲ ತಂದೆ ತಾಯಿ ಹಾಳು ಮಾಡ್ತಾರಾ, ಈ ಒಂದು ಅರ್ಥನ ಇಟ್ಕೊಂಡು ನಾವು ಫಿಲಮ್ನ ಮಾಡಿದ್ದೀವಿ. ಇದರಲ್ಲಿ 100 ತಿರುವುಗಳಿವೆ, ಒಂದೊಂದು ತಿರುವು ಕೂಡ ಒಂದೊಂದು ಕತೆ ಹೇಳುತ್ತೆ. ಬಹಳ ಥ್ರಿಲ್ಲಿಂಗ್, ಸಸ್ಪೆನ್ಸ್, ಅತ್ಯದ್ಭುತವಾದಂಥ ಕತೆ. ತಾವೆಲ್ಲ ಮಾಧ್ಯಮದವರು ನಮ್ಮನ್ನ ಸಹಕರಿಸಿ ನಮ್ಮನ್ನ ಬೆಳೆಸಿದ್ರೆ ಈ ಒಂದು ಚಲನಚಿತ್ರ 100 ದಿನ ಓಡೋದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕನಸು ರಮೇಶ್ ಸರ್. ಪ್ರಶ್ನೆಗಳೇನಾದ್ರೆ? ಸಿನಿಮಾದ ನಿರ್ಮಾಪಕರು ವಿಶ್ವಾಸ್ ಸರ್ ನಮ್ಮೊಟ್ಟಿಗಿದ್ದಾರೆ ಸರ್, ಯಾಕೆ ಸರ್ ಈ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಅನಿಸ್ತು ತಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ, ಏನಕ್ಕೆ ಅಂದ್ರೆ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ಶುರು ಆಗಿದೆ, ಕಾಯಿಸಿದ್ದಕ್ಕೆ ಬೇಜಾರು ಮಾಡ್ಕೋಬಿಡಿ ಯಾರನ್ನು. ರಮೇಶ್ ಅವರು ಬಂದು ತುಂಬಾ ನಾಟಕಗಳು ಆಡಿಸ್ತಾ ಇದ್ರು, ಮತ್ತೆ ಒಂದು ಫಿಲಮ್ ಮಾಡಬೇಕು ಅನ್ನೋದು ಅವ್ರದೊಂದು ಕನಸು. ಅವ್ರದ್ದು ಸ್ಟೋರಿ ಬಂದ ನಂತರ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯಿತು, ಏನಕ್ಕೆ ಅಂದ್ರೆ ಆತರ ಸ್ಟೋರಿ ಇದುವರೆಗೂ ಬಂದಿಲ್ಲ. ಸಮಾಜಕ್ಕೆ ಒಂದು ಮೆಸೇಜ್ ಇದೆ, ಮಕ್ಕಳು ಏಕೆ ಕೆಟ್ಟದಾರಿ ಹಿಡಿತಾರೆ, ಅದರಿಂದಾಗೋ ದುಷ್ಪರಿಣಾಮಗಳೇನು, ಅದರಿಂದ ಪೇರೆಂಟ್ಸ್ ಯಾವ ರೀತಿ ಸಫರ್ ಆಗ್ತಾರೆ ಅನ್ನೋದೆಲ್ಲ ಈ ಫಿಲಮಲ್ಲಿ ಇತ್ತು. ಅದಕ್ಕೋಸ್ಕರ ಈ ಫಿಲಮ್ನ ನಾನು ನಿರ್ಮಾಣ ಮಾಡಕ್ಕೆ ಒಪ್ಕೊಂಡೆ. ಮೇಡಮ್ ಎಲ್ರಿಗೂ ನಮಸ್ಕಾರ. ನಮ್ಮ ಮುಖ್ಯ ನಿರ್ಮಾಪಕರು ನಿಮಗೆ ಎಲ್ಲ ಆಲ್ರೆಡಿ ವಿಚಾರ ಹೇಳಿದ್ದಾರೆ. ಒಂದು ಅದಕ್ಕಿಂತ ಮುಖ್ಯವಾಗಿ ಅವರು ನಿಮ್ಮಲ್ಲಿ ಒಂದು ಈ ಸಭೆ ಒಂದು ಅಂದರೆ ಈ ಕಾರ್ಯಕ್ರಮ ತಡವಾಗಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ದಾರೆ, ಅದನ್ನು ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ತಡವಾಗಿದೆ. ಇನ್ನು ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಇಲ್ಲಿ ಬೆಂಗಳೂರಲ್ಲಿರುವಂಥದ್ದು, ನಾವು ಹಳ್ಳಿಯವರು, ಹಳ್ಳಿಲೇ ಹುಟ್ಟಿ ಬೆಳೆದಂಥದ್ದು, ಇಲ್ಲಿ ಬೆಂಗಳೂರು ಬಂದು ಜೀವನ ಮಾಡ್ತಾ ಇರುವಂಥದ್ದು. ಇಂಥ ಸಂದರ್ಭಗಳಲ್ಲಿ ನಾವು ಕೆಲವೊಂದು ಇಲ್ಲಿ ನಾಟಕ ಆ ಥರ ನಮ್ಮ ಕಂಪನಿಗಳಲ್ಲಿ ನಾಟಕ ಆಡಿಸ್ತಾ ಇರ್ತಾರೆ, ನಾವು ಆ ನಾಟಕದಲ್ಲಿ ಬಂದರೆ ಏನೋ ಒಂದು ಹುಚ್ಚು ಅದು ನಾಟಕ ಅನ್ನೋದು, ಆ ನಾಟಕಕ್ಕೆ ಸೇರ್ಕೊಂಡಿದ್ವಿ. ಅಂಥ ಸಂದರ್ಭದಲ್ಲಿ ನಮಗೆ ಈ ಕನಸು ರಮೇಶ್ ಸರ್ ಅವರು ಈ ಒಂದು ಈ ಚಿತ್ರನ ಮಾಡಬೇಕು, ಅವ್ರು ಬಂದು ಅವರ ನಾಟಕದಲ್ಲೂ ಕೂಡ ಸಂಸಾರ ಬಂಧನ ಅಂತ ಏನು ಅವರೊಂದು ಅತಿ ಅದ್ಭುತವಾದ ನಾಟಕ ಅದು. ಆ ನಾಟಕದಲ್ಲಿ ನಾನು ಕೂಡ ಪಾತ್ರ ಮಾಡಿರುವಂಥದ್ದು, ನಾನು ಖಳನಾಯಕನ ಪಾತ್ರ ಮಾಡಿದ್ದೆ ಆ ಒಂದು ನಾಟಕದಲ್ಲಿ. ಆ ಒಂದು ಜನಗಳನ್ನ ಆ ಥರ ಹಿಡಿದಿಡುವಂಥದ್ದು, ಇವತ್ತು ಒಂದು 2 ಗಂಟೆ ಚಿತ್ರಗಳನ್ನ ನೋಡೋಕೆ ಜನ ಕೂತ್ಕೊಳ್ಳಲ್ಲ ಜನ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ. ಆ ಥರ ಪರಿಸ್ಥಿತಿ ಇರುವಾಗ ಇವತ್ತು ಸಾಮಾಜಿಕ ನಾಟಕಗಳು ಸಾಮಾನ್ಯ ಹಳ್ಳಿಗಳಲ್ಲಿ 6-7 ಗಂಟೆ ಪ್ರದರ್ಶನ ಆಗ್ತದೆ,
ಟೈಮ್ ತಗೋತದೆ. ಅಂತ ಟೈಮ್ಗಳಲ್ಲೂ ಅಯ್ಯೋ 3 ಗಂಟೆವರೆಗೆ ರಾತ್ರಿ 4 ಗಂಟೆವರೆಗೆ ಜನ ಕೂತ್ಕೊಂಡು ನೋಡ್ತಾರೆ ಅಂತಂದ್ರೆ ಆ ನಾಟಕದ ಒಂದು ತಾಕತ್ತು ಏನಿರ್ತದೆ ಅಂತ. ಆ ತರ ನಾವು ನಾಟಕದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಇವ್ರ ಕನಸು ಅದಾಗಿತ್ತು, ಅದನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ರು. ಬಟ್ ಆವಾಗ ನಮ್ಗೆ ಸಿಕ್ತಂಥವ್ರು ವಿಶ್ವಾಸ್ ಸರ್ ಸಿಕ್ಕಿ ಈ ಚಿತ್ರನ ಒಂದು ನಿರ್ಮಾಣ ಮಾಡಕ್ಕೆ ತುಂಬಾ ಆಸಕ್ತಿ ವಹಿಸಿ ಬಂದ್ರು. ಆದ್ರೆ ಅವ್ರ ಆಸೆ ಏನಿತ್ತು ಅಂತಂದ್ರೆ, ಅವ್ರದ್ದು ಮತ್ತೆ ನಿರ್ದೇಶಕರ ಆಸೆ ಏನಿತ್ತು ಅಂದ್ರೆ, ಇಡೀ ಚಿತ್ರತಂಡ ಹೊಸದಾಗಿರ್ಬೇಕು, ಹೊಸತನದಿಂದ ಕೂಡಿರ್ಬೇಕು, ಅದರಿಂದ ಏನಾದ್ರೂ ಒಂದು ನಿರೀಕ್ಷೆಗಳು ಬರ್ತವೆ. ಯಾಕೆಂತಂದ್ರೆ ಹಳಬರನ್ನ ಹಾಕೊಂಡಾಗ ಆ ಒಂದು ಕೆಲವೊಂದು ಅವ್ರ ಮೇಲೆ ಬ್ರ್ಯಾಂಡ್ ಇರ್ತದೆ, ಆ ಬ್ರ್ಯಾಂಡ್ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೇಡ, ಇದನ್ನ ಹೊಸದಾಗಿ ನಾವೇ ಆ ವ್ಯಕ್ತಿಗಳ ಮೇಲೆ ಏನು ನಟನೆ ಮಾಡ್ತಾರೆ ಆ ವ್ಯಕ್ತಿಗಳನ್ನ ನಾವೇ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ಬಂದ್ರು. ಆ ಕನಸಿನ ಪ್ರಕಾರ ನಿರ್ಮಾಪಕರು ತುಂಬಾ ಶ್ರಮ ವಹಿಸಿ ಯಾವುದೇ ರೀತಿಲಿ ಒಂದು ದಿನ ಕೂಡ ತೊಂದರೆ ಆಗದೆ ಇದ್ದಂಗೆ ಚಿತ್ರೀಕರಣ ಸಮಯದಲ್ಲಾಗ್ಲಿ ಅಥವಾ ಈಗ ಏನು ಪ್ರೊಡಕ್ಷನ್ ನಡೀತಾ ಇದೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಏನ್ ವಿಚಾರಗಳಿದಾವೆ, ಮತ್ತೆ ಈಗ ಚೆನ್ನೈಯಲ್ಲಿ ನಡೆಸುವಂತ ವಿಚಾರಗಳಿರ್ಬೋದು ಟೆಕ್ನಿಕಲ್ ಆಗಿ, ಮತ್ತೆ ಬೆಂಗಳೂರು ಸ್ಟುಡಿಯೋಗಳಲ್ಲಿ ನಡೀತಾರೆ, ಯಾವುದೇ ವಿಚಾರದಲ್ಲಿ ನಮ್ಮ ಪ್ರೊಡ್ಯೂಸರ್ ವಿಶ್ವಾಸ್ ಅವ್ರು ಏನಿದ್ದಾರೆ, ಒಂದು ದಿನಕ್ಕೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಾಗ ಅತಿ ಅವರು ಹೇಳೋದು ಒಂದೇ ಮಾತು, ಸರ್ ಚಿತ್ರ ಆಗಿದೆಯಲ್ವಾ, ಅವ್ರ ಕನಸಿನ ಪ್ರಕಾರ ಒಂದು ಶೂಟಿಂಗ್ ನಡೆದಿದೆಯಲ್ವಾ, ಅದನ್ನ ತಗೊಬಂದಿದೀವಲ್ವಾ, ಟೆಕ್ನಿಕಲಿ ಕೂಡ ಚಿತ್ರ ತುಂಬಾ ಸೌಂಡ್ ಮಾಡಬೇಕು, ಯಾವುದೇ ರೀತಿಲಿ ನಾವು ಫೇಲ್ಯೂರ್ ಆದ್ವಿ, ಎಲ್ಲೋ ಒಂದು ಅಮೌಂಟಿನ ವಿಚಾರದಲ್ಲಿ ಅಥವಾ ಹಣದ ವಿಚಾರದಲ್ಲಿ ನಾವು ಎಲ್ಲೋ ಹಿನ್ನಡೆ ಅನ್ಬೋಸಿದ್ವಿ, ನೋವು ಅನ್ಬೋಸಿದ್ವಿ, ಆ ಚಿತ್ರ ಸೋಲ್ತು ಆತರ ಬರಬಾರ್ದು ಸರ್. ಪ್ರತಿ ಫ್ರೇಮಲ್ಲೂ ಯಾವುದೇ ರೀತಿಲಿ ಆ ಒಂದು ತಾಂತ್ರಿಕವಾಗಿ ನಾವು ಹಿಂದೆ ಬೀಳಬಾರ್ದು, ನಾವು ಆ ಚಿತ್ರನ ಅತ್ಯಂತ ಯಶಸ್ವಿಯಾಗಿ ಅವರ ಏನ್ ಕನಸಿತ್ತು ಅದ್ರ ಪ್ರಕಾರ ಏನು ಅದನ್ನ ಒಂದು ದೃಶ್ಯ ರೂಪ ತಂದಿದ್ದಾರೆ, ಅದಕ್ಕೆ ಟೆಕ್ನಿಕಲ್ ಆಗಿ ನಾವು ಕೂಡ ಸಾಥ್ ಕೊಟ್ಕೊಂಡು ಒಂದು ಒಳ್ಳೆ ರೀತಿಯ ಚಿತ್ರ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಅವರು ನಮ್ಗೆ ವಿಶ್ವಾಸ ಅವರು ಅಷ್ಟೇ ಕೂಡ ನಮ್ಗೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ಆರ್ಥಿಕವಾಗಿ ಮುಖ್ಯವಾಗಿ ಎಲ್ಲ ಮಾನಸಿಕವಾಗಿ ದೈಹಿಕವಾಗಿ ನಾವೇ ಇರ್ತೀವಿ, ಆರ್ಥಿಕವಾಗಿ ಅವ್ರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ವಿಶ್ವಾಸ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ರಮೇಶ್ ಸರ್ ಕೂಡ ನಮ್ಗೆ ಅದೇ ರೀತಿ ಸಾಥ್ ಕೊಟ್ಟಿದ್ದಾರೆ, ನಮ್ಮ ಚಿತ್ರ ಕಲಾವಿದರು ಕೂಡ ಸಾಥ್ ಕೊಟ್ಟಿದ್ದಾರೆ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಚಿತ್ರ ತಂಡನ ನಮ್ಮ ಚಿತ್ರನ ಎಲ್ಲರೂ ಹರಿಸ್ಬೇಕು, ನೀವು ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಸಂಪೂರ್ಣವಾಗಿ ನಮ್ಗೆ ಹರಿಸಿ ನಮ್ಗೆ ಒಳ್ಳೆ ಪ್ರಚಾರ ಕೊಟ್ಟು ಈ ಚಿತ್ರನ ಗೆಲ್ಲುವಂತ ಒಂದು ಸನ್ನಿವೇಶಗಳನ್ನ ಸೃಷ್ಟಿಸಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೌಂದರ್ಯಗೌಡ ಅಂದ್ಬಿಟ್ಟು. ನನ್ನ ಮೂವೀಸ್ ಆಲ್ರೆಡಿ ಚೈಲ್ಡ್ಹುಡ್ ಇಂದನೂ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದೆ. ನಂದು 13 ಸಿನಿಮಾ ಕಂಪ್ಲೀಟ್ ಆಗಿದೆ, 3 ಐಟಮ್ ಸಾಂಗ್ ಆಗಿದೆ. ನಂಗೆ ಇನ್ನೊಂದೇನು ಖುಷಿ ಅಂದರೆ ನನ್ನ ಐಟಮ್ ಸಾಂಗು ಯಾವ ಸ್ಟೇಜಲ್ಲಿ ರಿಲೀಸ್ ಆಯಿತು, ಇವತ್ತು ನನ್ನ ಚೊಚ್ಚಲ ಸಿನಿಮಾ ಅದೇ ಸ್ಟೇಜಲ್ಲಿ ಲಾಂಚ್ ಆಗ್ತಿದೆ, ನಂಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆಯೇ ನಮ್ಮ ಮಕ್ಕಳು ಎಲ್ಲರೂ ಬಂದಿಲ್ಲಿ ಪರ್ಫಾರ್ಮ್ ಮಾಡಿದ್ರು, ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಹಾಗೆಯೇ ಈ ಸಿನಿಮಾಗೆ ನಾನು ಹೇಗೆ ಸೆಲೆಕ್ಟ್ ಆದೆ ಅನ್ನೋದೇ ನನಗೆ ಒಂದು ಇದು, ಯಾಕೆಂದರೆ ಆ ಟೈಮಲ್ಲಿ ಕೋವಿಡ್ ನಮ್ಮ ಕಲಾವಿದ್ರಿಗೆ ಏನು ಕೆಲಸ ಇಲ್ಲ, ಎಷ್ಟೋ ಜನ ಕಲಾವಿದ್ರು ಮನೇಲಿ ಕೂತಿದ್ವಿ, ತುಂಬ ಕಷ್ಟ ಇತ್ತು. ಆಗ ಕನಸು ರಮೇಶ್ ಸರ್ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಈ ಥರ ನಮ್ಮ ಚಿತ್ರಕ್ಕೆ ಒಂದು ನಾಯಕಿ ನಟಿ ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆಲ್ರೆಡಿ ಅವರು ಸಿನಿಮಾಗೆ ನಾಯಕಿ ನಟಿ ಸೆಲೆಕ್ಟ್ ಆಗಿಬಿಟ್ಟಿದ್ರು, ಏನೋ ಸ್ವಲ್ಪ ಪ್ರಾಬ್ಲಮಿಂದ ಅವರು ಈಚೆ ಬಂದಿಂದ ನನಗೊಂದು ಅವಕಾಶ ಸಿಕ್ತು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾದಲ್ಲಿ ನನಗೆ ಗೀತಾ ಅನ್ನೋ ಕ್ಯಾರೆಕ್ಟ್ರು, ಯಾಕೆಂದರೆ ನನ್ನ ಜನಗಣಮನ ಸಿನಿಮಾದಲ್ಲೂ ಕೂಡ ನನ್ನ ಹೆಸರು ಗೀತಾ ಅಂತ, ಈ ಸಿನಿಮಾದಲ್ಲೂ ನನ್ನ ಹೆಸರು ಗೀತಾ ಅಂತ, ಜನಗಣಮನ ಸಿನಿಮಾದಲ್ಲೂ ಕೂಡ ನನ್ನ ಹೆಸರು ಗೀತಾ, ಈ ಸಿನಿಮಾದಲ್ಲೂ ಗೀತಾ ಅಂತ ಬಂದಿದೆ. ಗೀತಾ ಅನ್ನೋ ಹೆಸರು ನನಗೆ ಇನ್ನೂ ಮುಂದಕ್ಕೆ ಒಳ್ಳೆ ಹೆಸರು ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇಲ್ಲಿ ಸಿನಿಮಾನೇ ನಾಯಕ ನಟಿ ಎಲ್ಲ, ಇಲ್ಲಿ ನಾವು ಹೀರೋ ಇವ್ರು ಹೀರೋಯಿನ್ ಆ ಥರ ಏನಿಲ್ಲ, ಸಿನಿಮಾನೇ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಶಾಹಳ್ಳಿ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆ ಅಂತಂದರೆ ಬೆಟ್ಟ ಗುಡ್ಡಗಳಲ್ಲೆಲ್ಲ ಶೂಟಿಂಗ್ ನಡೀತಿತ್ತು, ಪಾಪ ಅವರು ನಮಗೋಸ್ಕರ ಊಟದ್ದಾಗಿರ್ಬೋದು, ಒಂದು ಕಾಫಿ ಆಗಿರ್ಬೋದು, ಒಂದು ಜ್ಯೂಸ್ ಆಗಿರ್ಬೋದು, ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ದೇವು ಸರ್ ಯಾವಾಗಲೂ ನನಗೆ ಡೈಲಾಗ್ಸ್ ಕೊಟ್ಟಾಗ ನನಗೆ ಕನ್ನಡ ಲಾಕರ ಸ್ವಲ್ಪ ತೊಂದರೆ ಮಾಡ್ತಿತ್ತು, ಸ್ವಲ್ಪ ತಿದ್ದಿ ನನ್ನನ್ನು ರೆಡಿ ಮಾಡಿದವರು ದೇವು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಶಿತ್ ಪೂಜಾರಿ ಅವರು, ಯಾಕೆ ಅಂತ ಅಂದರೆ ನನ್ನನ್ನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದರು ಅವರು, ಅವರು ನನ್ನನ್ನು ತುಂಬ ತಿದ್ದಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಫಯಾಜ್ ಆಗಿರ್ಬೋದು,
ಒಂದು ಅದ್ದೂರಿ ಬಸವ ಆಗಿರ್ಬೋದು, ಹಾಗೆ ನನ್ನ ಸ್ನೇಹಿತೆ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಇದೇ ತರ ಚಿತ್ರರಂಗನ ಏನು ಎಲ್ಲರೂ ಏನು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಪೈರಸಿ ಮಾಡಬೇಡಿ ದಯವಿಟ್ಟು. ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತಾರೆ ಲೈಫ್ ಅಲ್ಲಿ, ನಾನು ಎಲ್ಲಾ ಸ್ಟೇಜ್ ಅಲ್ಲೂ ಒಂದ್ ಮಾತು ಹೇಳ್ತೀನಿ, ಈಗಲೂ ಒಂದ್ ಮಾತು ಹೇಳ್ತೀನಿ. ಅನುಮಾನ ಅವಮಾನ ಆಮೇಲೆ ಸನ್ಮಾನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಋತ್ವಿಕಾ ಅಂತ. ನಂದು ಇದು ಮೊದಲನೇ ಸಿನಿಮಾ, ಇದು ಮೊದಲನೇ ಸಿನಿಮಾ ನಂದು. ನನಗೆ ಲಾಕ್ಡೌನ್ ಟೈಮಲ್ಲಿ ಕಾಲ್ ಬರುತ್ತೆ, ಹಿಂಗೆ ಆಯುಕ್ತ ಅಂತ ಒಂದು ಸಿನಿಮಾ ಮಾಡ್ತಿದ್ದೀವಮ್ಮ, ನೀವು ಅದರಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ತುಂಬ ಖುಷಿ ಖುಷಿಯಾಗಿ ಒಪ್ಕೊಂಡೆ. ಥ್ಯಾಂಕ್ ಯು ಸರ್. ನನಗೆ ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ರೇಟ್ಸ್ ಇದ್ದೀನಿ, ತುಂಬ ಕಾಟನೂ ಕೊಟ್ಟಿದ್ದೀನಿ, ಸಹಿಸ್ಕೊಂಬಿಡಿ ಇವಾಗಲೇ. ಆ್ಯಂಡ್ ನಮ್ಮ ಮ್ಯಾನೇಜರ್ ಸರ್ ಎಲ್ಲಿದ್ದಾರೆ ಕಾಣಿಸ್ತಿಲ್ಲ ಸರ್, ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು, ಯಾಕಂದ್ರೆ ತುಂಬ ರೇಗಿಸ್ಬಿಟ್ಟಿದ್ದೀನಿ ನಿಮ್ಮನ್ನ. ಆ್ಯಂಡ್ ಅಪ್ಪಾಜಿ ಅಪ್ಪಾಜಿ ಅನ್ಕೊಂಡು ನಿಮ್ಮನ್ನ ಇಷ್ಟು ರೇಗಿಸಿದೀನಲ್ಲ, ಟೀಮಲ್ಲಿ ನನ್ನಷ್ಟು ಯಾರು ರೇಗಿಸಿಲ್ಲ. ಸೊ ನಾವೆಲ್ಲರೂ ಒಬ್ರು ಪುಟ್ಟ ಕಲಾವಿದ್ರು, ಇವಾಗ ತಾನೇ ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮನ್ನ ಎಲ್ಲ ಬೆಳೆಸ್ಬೇಕಾಗಿರೋದು ಎಲ್ರ ಕರ್ತವ್ಯ, ನಿಮ್ಗಳ ಕರ್ತವ್ಯ. ಹೊಸಬ್ರಿಗೆ ಅವಕಾಶ ಸಿಗ್ಬೇಕು. ಎಷ್ಟು ಕಷ್ಟ ಪಡ್ತಿದಾರಂದ್ರೆ ಹೊಸಬ್ರು, ಓ ಹೊಸಬ್ರಾ ಓಕೆ ಬಿಡು ಹೊಸಬ್ರಲ್ವಾ ಮಾಡೋಣ ಅನ್ನೋ ಥರ ಬಂದ್ಬಿಟ್ಟಿದೆ ಇಂಡಸ್ಟ್ರಿಯಲ್ ಮೈಂಡು. ಅದು ಇನ್ನೂ ನಮಗೆ ಎತ್ತರಕ್ಕೆ ಬೆಳಿಬೇಕು. ಹೊಸಬ್ರಂದ್ರೆ ಅವ್ರಿಗೊಂದು ಅವಕಾಶ ಸಿಗಬೇಕು, ಅವರು ಚೆನ್ನಾಗಿ ಬೆಳಿಬೇಕು ಅನ್ನೋ ಮನಸ್ಥಿತಿ ಎಲ್ರಿಗೂ ಬಂದಿದೆ. ಅದು ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಎಲ್ರಿಗೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾವೆಲ್ಲ ಕೂತ್ಕೊಂಡು ನೋಡಿದಾಗ ನನಗೆ ಅನ್ನಿಸ್ತು ಇದು ನಾವು ಮಾಡಿರೋ ಸಿನಿಮಾನ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಹರಿಸಿ ಹಾರೈಸಿ ನಮಗೆ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳೋದೇನೆಂದ್ರೆ, ಒಳ್ಳೆ ಸಿನಿಮಾ ಮಾಡಿದೀವಿ. ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಶ್ರದ್ಧೆ ಶ್ರಮದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಎಲ್ಲರೂ ಬನ್ನಿ, ಇಷ್ಟು ದಿನ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ತರ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ. ನಾವು ನಿಮ್ಮವರು, ಚಿಕ್ಕ ಚಿಕ್ಕ ಕಲಾವಿದರು ನಿಮ್ಮಿಂದನೇ. ನಾವು ಒನ್ಸ್ ಅಗೇನ್ ನಮ್ಮ ಡೈರೆಕ್ಟರ್ ಸರ್ಗೆ ಬಿಲೆಟೆಡ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ನಮ್ಮಂತ 100 ಕಲಾವಿದರನ್ನ ಹುಟ್ಟಾಕೋ ಕೆಪಾಸಿಟಿ ನಿಮಗಿದೆ, ಇನ್ನು 100 ಶಕ್ತಿ, 100 ಸಿನಿಮಾ ಮಾಡೋ ಶಕ್ತಿ ನಿಮಗೆ ಆ ದೇವರು ಕೊಡ್ಲಿ. ನಾನು ಅದನ್ನೇ ಕೇಳ್ಕೊಳ್ಳೋದು. ಮೊದಲನೇದಾಗಿ ಟೆಕ್ನಿಕಲ್ ಬಗ್ಗೆ ಹೇಳ್ಬೇಕಂದ್ರೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ, ದೇವ್ ಸರ್ ಆಗಿರ್ಬೋದು, ರಿಷಿ ಸರ್ ಆಗಿರ್ಬೋದು, ಆಮೇಲೆ ರಮೇಶ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಇವರು ವಿಶ್ವಾಸ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ನಾನು ಯಾವಾಗಲೂ ಚುರುಣಿಯಾಗಿರ್ತೀನಿ. ಸಿನಿಮಾ ಒಳ್ಳೆ ಚೆನ್ನಾಗಿ ಬಂದಿದೆ, ಫ್ಯಾಮಿಲಿ ಮೂವಿ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಸೊ ಮೊದಲನೇದಾಗಿ ಮತ್ತೆ ವಿಶೇಷವಾಗಿ ಧ್ರುವಣ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಧ್ರುವಣ, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಇರಲಿ, ನಮ್ಮ ಸಿನಿಮಾದ ಮೇಲೆ ಇರಲಿ. ಥ್ಯಾಂಕ್ ಯು. ಜಯ ಆಂಜನೇಯ. ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಅಧ್ಯಕ್ಷರಿಗೆ, ವೇದಿಕೆಯಲ್ಲಿರುವ ನಿರ್ಮಾಪಕರಿಗೆ, ಸ್ನೇಹಿತರಾದ ಉಮೇಶ್ ಅವರಿಗೆ, ಮೇಡಮ್ ಅವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಭಾಳ ಎಮೋಷನಲ್ ಡೇ ಇವತ್ತು, ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗಿಲ್ಲ, ತುಂಬ ಬ್ಯುಸಿ ಇದೆ. ಉಮೇಶ್ ಅವರು ಫೋನ್ ಮಾಡೋರು, ಎಷ್ಟೊತ್ತು ಬರ್ತೀರಾ ಸರ್ ಅಂತ. 4:30 ನಾನು 4:30 ಅಂದರೆ 4:15 ಇರ್ತೀನಿ, ಎಲ್ಲ ಪತ್ರಿಕಾ ಸಾಹೇಬರಿಗೆ ಗೊತ್ತು. ಆದರೂ ಪರವಾಗಿಲ್ಲ, ಲೇಟ್ ಆಗಿದ್ರು ಕೂಡ ನನಗಿಲ್ಲಿ ಭಾಳ ಕಲಿಯೋದಿತ್ತು. ಆಶಾ ಮೇಡಮ್ ಅವರು ಎಲ್ಲಿದ್ದಾರೆ, ಇಲ್ಲಿ ಬಂದಿದ್ದಾರ? ಅಮ್ಮ ಮಹಾತಾಯಿ ನಿಮ್ಗೆ ದೊಡ್ಡ ನಮಸ್ಕಾರ. ಅಮ್ಮ ಹಾಗೇನೆ ಅಮಿತ್ ಸರ್ ಕೂಡ ದಯಮಾಡಿ ವೇದಿಕೆಗೆ ಬರಬೇಕು, ಕಲಾವಿದರಾದಂತಹ ಅಮಿತ್ ಅವರು ಸರ್ ಪ್ಲೀಸ್. ಜೀವನದಲ್ಲಿ ಎಲ್ಲ ತಾಯಿ ಹೊಟ್ಟೆಲಿ ಹುಟ್ಟುತ್ತೀವಿ, ಬರ್ತೀವಿ, ಹುಟ್ಟಾದ್ಮೇಲೆ ನಾವು ಏನು ಸಾಧನೆ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು, ಅದೆಲ್ಲ ತಮಗೆಲ್ಲ ಗೊತ್ತೇ ಇದೆ. ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದ್ರೆ ಒಳ್ಳೆ ಒಳ್ಳೆ ಹೆಸರು ಅಂದರೆ ಒಳ್ಳೆ ಉದಾಹರಣೆ ಹೇಳಬೇಕು ಅಂತಂದರೆ, ಲಹರಿ ಮೇಲು ಓದ ಅಂತ ಇಟ್ಕೊಳ್ಳಿ, ಆಗ ಒಂದು ಒಳ್ಳೆಯವನು ಅಂತ ಹೇಳ್ತಾರೆ, ಎಲ್ಲರೂ ಕೆಟ್ಟವನು ಅಂತ ಹೇಳ್ತಾರೆ ಅಷ್ಟೇ. ಇನ್ನು ಅವನ ಹತ್ರ ಎಷ್ಟು ಆಸ್ತಿ, ಎಷ್ಟು ಎಷ್ಟು ಕೋಟಿ ಬಿಟ್ಟು ಹೋದ, ಎಷ್ಟು ಎಕರೆ ಬಿಟ್ಟು ಹೋದ, ಭಾಳ ಎಮೋಷ್ನಲ್ ಆಗಿದ್ದೀನಿ. ಆ ಮಹಾತಾಯಿ ಮಾಡಿರೋ ಕೆಲಸ ಇಷ್ಟು 100,000,000,000 ಕೊಟ್ಟು ಕೂಡ ಅದಕ್ಕೆ ಸಮ ಅಲ್ಲ. ದೇವರು ದೇವ್ರು ತುಂಬ ಚೆನ್ನಾಗಿಲ್ಲಮ್ಮ, ತಮ್ಮ ಜೊತೆ ನಾವು ಯಾವಾಗ ಯಾವಾಗಾದ್ರೂ ಹೇಳಿ ಸ್ಪಂದಿಸ್ತೀನಿ. ಮೇಷ್ಟ್ರು ಇವಾಗ ಜಸ್ಟ್ ಯಾರೋ ಮೇಷ್ಟ್ರ ಇಂಟ್ರೊಡ್ಯೂಸ್ ಮಾಡ್ತಾರೆ, ಮೇಷ್ಟ್ರು ಜೈಲಿಗೆ ಇಕ್ಕೊಂಡ್ರು ಇದಾರ,
ಅವರು ಓಟ್ ನಾನು. ಅವ್ರ ಬಗ್ಗೆನೂ ಅಧ್ಯಕ್ಷ ಹೇಳಿದ್ರು ಅನಾಥಾಶ್ರಮದ ಅನಾಥಾಶ್ರಮ ಅಂತ ಹೇಳಬಾರ್ದು ನಾನು, ಆ ಮಕ್ಕಳದು ಸ್ಕೂಲ್ ನಡೆಸ್ತಾರೆ ಅಂತಂದ್ಬಿಟ್ಟು. ಬಹಳ ಅದ್ಭುತವಾದ ಕೆಲಸ ಇದ್ದಾರೆ. ಪದ್ಮಶ್ರೀ ಅವ್ರು ಕೊಡ್ಬೇಕಂದ್ರೆ ತಂದು ಕೊಡ್ಬೇಕಮ್ಮ, ನಾನು ಖಂಡಿತ ಮಾತಾಡ್ತೀನಿ. ರಾಜ್ಯ ಪ್ರಶಸ್ತಿ ಅಂತೂ ಪುರುಷ ಪ್ರಶ್ನೆ, ಯಾಕಂದ್ರೆ ನಾನು ಕೆಲವು ನೋಡ್ಲಿಕ್ಕೆ ಆಗಿಲ್ಲ ನನ್ನ ಕೈಲಿ, ಕಣ್ಮುಚ್ಕೊಂಡ್ಬಿಟ್ಟೆ. ಅದು ನೀವು ಮಾಡ್ತಿರೋ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ, ಆ ಚಾಮುಂಡೇಶ್ವರಿ ತಾಯಿ ತುಂಬ ಚೆನ್ನಾಗಿಲ್ಲಮ್ಮ ನಿಮಗೆ, ನಿಮ್ಗೇನು ಕೊಟ್ಟಿ. ಆಯುಕ್ತ ಟೀಸರ್ ಲಾಂಚ್ ಮಾಡಿದ್ರು, ಭಾಳ ಅದ್ಭುತವಾಗಿ ಬಂದಿದೆ. ರಂಗಭೂಮಿಯಿಂದ ಬಂದವರು ತಮ್ಮ ನೋವನ್ನು ಹೇಳಿದ್ರೆ ಸರ್, ನಮ್ಗೆ ಅರ್ಥ ಆಗುತ್ತೆ. ಅಷ್ಟು ಪುಸ್ತಕ ಬರೆದು ಅಷ್ಟು ಕತೆ ಬರೆದು ಕೂಡ ಒಂದು ಸಿನಿಮಾ ಮಾಡಲಿಕ್ಕೆ ಇಷ್ಟು ವರ್ಷ ತೊಗೊಂಡಿರಿ ತಾವು, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್, ದೇವ್ರು ಒಳ್ಳೇದು ಮಾಡಲಿ, ನಿರ್ಮಾಪಕರಿಗೆ ಒಳ್ಳೆ ಹಣ ಬರಲಿ, ಪಿಕ್ಚರ್ ಸಕ್ಸಸ್ ಆಗಲಿ. ಮತ್ತೆ ಆ ಕಲಾವಿದರು ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಹೊಸಬರಿಗೆ ಅವಕಾಶ ಕೊಡಿ ಅಂತ. ಅಲ್ಲಿ ಇನ್ನೋಸೆಂಟ್ ಅನ್ನೋದು ಕಾಣ್ತಾ ಇತ್ತು ಅವ್ರ ಮುಖದಲ್ಲಿ. ಅಮ್ಮ ಹೊಸಬರು ಹಳಬರು ಅಂತೇನಿಲ್ಲ, ನೀವು ಸೂಪರ್ ಹಿಟ್ ಆದರೆ ನೀವು ಹಳಬರು ಆಗ್ಬಿಡ್ತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಫಾರ್ ಹೋಲ್ ಟೀಮ್. ನಮಸ್ಕಾರ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇಲು ಸರ್ ಅಷ್ಟು ಮಾತನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟಿದ್ದಾರೆ, ಆದರೂ ಆಯುಕ್ತ ಒಂದು ಒಳ್ಳೆ ಭಿನ್ನವಾದ ಒಂದು ಶೀರ್ಷಿಕೆ ಅಂತ ಹೇಳ್ಬೋದು. ಆ್ಯಂಡ್ ಟೀಸರಲ್ಲಿ ಒಂದು ಝಲಕ್ ನಮಗೆ ಏನು ಕಾಣಿಸ್ತು ಅಂದರೆ ಅದರಲ್ಲಿ ಪಂಚಭೂತಗಳನ್ನು ಉಪಯೋಗಿಸಿ ಅದರಿಂದ ಏನು ಹೇಳ್ತಾರೆ, ಅದು ಆ ಎಲಿಮೆಂಟ್ಸ್ನ ತಗೊಂಡು ನಮಗೆ ಏನು ಕನ್ವೆ ಮಾಡ್ತಾರೆ ಅನ್ನೋ ಕುತೂಹಲ ಈ ಟೀಸರ್ ಮೂಲಕ ನಮಗೆ ಇನ್ನೂ ಕುತೂಹಲ ಮೂಡಿಸ್ತು. ಈಗ ಚಿತ್ರರಂಗ ಒಂದು ಒಳ್ಳೆ ಹಂತದಲ್ಲಿದೆ ಅಂತ ಹೇಳ್ಬೋದು. ಎಕ್ಸ್ಪೆರಿಮೆಂಟಲ್ ಫಿಲಮ್ಸ್ಗೆ ಸಾಕಷ್ಟು ಅವಕಾಶಗಳು. ಆ್ಯಂಡ್ ಸರ್ ಹೇಳ್ದಂಗೆ ಹೊಸಬ್ರು ಹಳಬ್ರು ಅನ್ನೋದು ಏನೂ ಇಲ್ಲ, ಕಲೆಗೆ ಅಷ್ಟೇ ಈಗ ಮಹತ್ವ ಜಾಸ್ತಿ. ಕಲಾವಿದರಿಗೆ ಕಲೆ ಎಷ್ಟಿದೆ ಅಷ್ಟು ಮಹತ್ವ ಅವ್ರಿಗೆ ಸಿಗತ್ತೆ. ಹಾಗಾಗಿ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಟೀಸರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದಿನ್ನೂ ಹೆಂಗೆ ಮೂಡ್ ಬರುತ್ತೆ, ಸಿನಿಮಾ ಹೆಂಗೆ ಮೂಡ್ ಬಂದಿದೆ ಅನ್ನೋದನ್ನು ನೋಡೋಕ್ಕೆ ಕುತೂಹಲ ಮೂಡಿಸಿದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ನಮಸ್ಕಾರ. ಮೊದಲಾಗಿ ನಮ್ಮ ಚಿತ್ರರಂಗದ ಅಧ್ಯಕ್ಷರು ಹಾಗೂ ಬಾಬಾ ಹರೀಶ್ ಸರ್ ಅವರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವೇಲು ವೇರಿ ಸರ್ ಅವರು ಹಾಗೂ ಮಾನಸ ಮೇಡಮ್, ಕನಸು ರಮೇಶ್ ಸರ್ ಅವ್ರದ್ದು ಒಂದು ಕನಸು ಅಂತಲೇ ಹೇಳ್ಬೋದು, ಆ ಕನಸು ಇವತ್ತು ನನಸಾಗಿದೆ. ಸೊ ಐ ವಿಶ್ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಫಾರ್ ದ ಎಂಟೈರ್ ಟೀಮ್ ಆಫ್ ದಿಸ್ ಆಯುಕ್ತ. ಆಯುಕ್ತ ಮಾಡುವಾಗ ಆ್ಯಂಡ್ ಈ ಒಂದು ಟೀಸರ್ನ ನಾನು ಮೇಡಮ್ ಮೊದಲು ಟೆಲ್ಲಿಂಗ್ ದ ಸೇಮ್ ಪಾಯಿಂಟ್, ಈ ಐದು ಪಂಚಭೂತಗಳನ್ನ ಅವರು ಲಾಸ್ಟಲ್ಲಿ ಒಂದು ವರ್ಡ್ ಹೇಳ್ತಾನೆ, ಅದು ಹಿಂಗೆ ರಿಲೇಟ್ ಆಗ್ತಾ ಇದೆ ಇವತ್ತು ಅಂದರೆ ಜೀವನ ನಶ್ವರ ಅಂತ ಒಂದು ವರ್ಡ್ ಬರುತ್ತೆ ಇದರೊಳಗಡೆ. ಇವತ್ತು ಆ ಆಶಾ ಮೇಡಮ್ ಅವರು ಮಾಡ್ತಾ ಇರುವಂಥ ಕೆಲಸ, ನಾವಿವತ್ತು ನೋಡ್ತಾ ಇರುವಂಥ ಒಂದು ಟೀಸರು, ವೇಲು ಸರ್ ಹೇಳಿದ್ದಂಥ ಒಂದು ವರ್ಡ್ಸ್ಗಳು, ಇದನ್ನೆಲ್ಲಾನು ನಾವು ಒಂದು ತಾಳೆ ಹಾಕಿ ನೋಡಿದಾಗ ಜೀವನ ನಿಜವಾಗ್ಲೂ ಇವತ್ತು ನಶ್ವರವಾಗಿದೆ. ಆ ಒಂದು ಕೋವಿಡ್ ಟೈಮ್ಸ್ ಆದ್ಮೇಲಂತೂ ಇವಾಗ ಮರುಕಳಿಸಿದೆ ಚಿತ್ರರಂಗಕ್ಕೆ. ಇದು ಒಂದು ಕಂಬ್ಯಾಕ್ ಅಂತಲೇ ಹೇಳ್ಬೋದು, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಆ್ಯಂಡ್ ಐ ವಿಶ್ ವೆರಿ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಕಷ್ಟ ಬಿದ್ದಿದ್ದಾರೆ ಹಾಗೂ ಕೋವಿಡ್ ಟೈಮ್ಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಅಭಿನಂದನೆಗಳು ಕೊಡ್ತೀನಿ. ಥ್ಯಾಂಕ್ ಯು. ಪತ್ರಕರ್ತ ಮಿತ್ರರಿಗೆ, ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ನನ್ನ ನಮಸ್ಕಾರಗಳು, ಮತ್ತು ಇಲ್ಲಿ ಎಲ್ಲ ನೇರ್ದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಟ್ರೇಲರ್ ಐ ಮೀನ್ ಟೀಸರ್ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಥ್ರಿಲ್ಲರ್ ಜಾನರ್ ಅಂತ ಗೊತ್ತಾಗುತ್ತೆ. ಇಲ್ಲೆಲ್ಲ ಹೇಳ್ದಂಗೆ ಪಂಚಭೂತಗಳನ್ನ ಇಟ್ಕೊಂಡು ಮನುಷ್ಯ ನೀನೇನಿಲ್ಲ ನಶ್ವರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ನನಗೊಂದು ಒಂದು ಕೊರೋನಾ ವೈರಸ್ ಬಂದು ಸಹ ಬಂದು ಅಂದ್ಮೇಲೆ ತೋರಿಸ್ಕೊಟ್ಟು ಹೋಯ್ತದ್ದು ನೀನು ನಶ್ವರ ಅಂತ. ಸೊ ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಇಟ್ಸ್ ಆಬ್ವಿಯಸ್ ದಟ್ ಇದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ಅದೊಂದು ಥ್ರಿಲ್ಲರ್ ಜಾನರ್ ಅಂತ ಗೊತ್ತಾಗ್ತಿದೆ. ಟ್ರೈಲರ್ ತುಂಬ ಚೆನ್ನಾಗಿತ್ತು. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸಿಗೆ ಇವಾಗ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಜನ. ಹೊಸಬ್ರೆ ಟೀಮ್ ಇದೆ, ಎಲ್ಲರೂ ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿ ಮಾರ್ಕೆಟ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ದ ಹೋಲ್ ಟೀಮ್. ನನ್ನ ಹೆಸರು ಆಶಾ ಅಂತೇಳಿ, ನಾನು ರಾಮನಗರ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಮ್ಮ ಭಾವನಿಂದ ಈ ಫೀಲ್ಡಿಗೆ ಬಂದಿದ್ದು ಪ್ರವೀಣ್ ಕುಮಾರ್ ಅಂತೇಳಿ. ಇವತ್ತು ನಾನು ಈ ವೇದಿಕೆಯಲ್ಲಿ ಇದ್ದೀನಿ ಅಂದರೆ ಅವರೇ ಕಾರಣ, ಈ ವೇದಿಕೆ ಬರಲಿಕ್ಕೆ ಪ್ರವೀಣ್ ಕುಮಾರ್ ಅಂತೇಳಿ. ಸುಮಾರು 6 ವರ್ಷಗಳಿಂದ ರಸ್ತೆಯಲ್ಲಿ ಯಾರೋ ತೀರ್ಕೊಂಡಿರ್ತಾರೆ, ಅವ್ರನ್ನ ಮುಟ್ಟಕ್ಕೂ ಕೂಡ ಯಾರೂ ಮುಂದೆ ಬರಲ್ಲ.
ತುಂಬ ಜನ ಬಂದು ನಿಂತಿರ್ತಾರೆ. ನಾನು ಯಾರೆಲ್ಲರಿಗೂ ಹೇಳ್ತೀನಿ, ಯಾರಾದರೂ ಸಪೋರ್ಟ್ ಮಾಡಿ ಎತ್ತಲಿಕ್ಕೆ ಅಂತೇಳಿ, ಯಾರೂ ಕೂಡ ಬಂದಿರಲ್ಲ. ಒಬ್ಬರೇ ಬಾಡಿ ತೆಗೆದು ಆ್ಯಂಬುಲೆನ್ಸ್ಗೆ ಹಾಕ್ಬೇಕಾಗುತ್ತೆ. ಅದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಬದುಕಿದ್ದಾಗ ಅಪ್ಪ ಹಣ ಆಸ್ತಿ ಮಾಡಿದ್ದಾನೆ ಅಂತ ಅಂದರೆ ಎಲ್ಲರೂ ಕಿತ್ತಾಡ್ತೀವಿ, ನಮ್ಮಪ್ಪ ನಮ್ಮಪ್ಪ ಅಂತೇಳಿ. ಆದರೆ ಅವ್ನು ಸತ್ತಾಗ ಯಾರೂ ಕೂಡ ಹೋಗೋದಿಲ್ಲ. ಯಾಕೆ ಈ ಥರ? ನನ್ನ ಮಗ ಚೆನ್ನಾಗಿ ಓದಬೇಕು ಅಂತೇಳಿ ಇವತ್ತು ಆಯುಕ್ತ ಮೂವಿಯವರು ಕೂಡ ನನಗೆ ತುಂಬ ಇಷ್ಟ ಆಯಿತು ಅವ್ರ ಕಾನ್ಸೆಪ್ಟು. ಯಾಕಪ್ಪ ಇಷ್ಟ ಆಯಿತು ಅಂದರೆ, ಬದುಕಿದ್ದಾಗ ಯಾರೂ ಕೂಡ ತಂದೆ ತಾಯಿನ ಪ್ರೀತಿಯನ್ನು ನೋಡ್ಕೊಳ್ಳೋದಾಗಲಿ, ಅವ್ರ ಕಷ್ಟ ಏನು ಸುಖ ಏನು ಅಂತ ಯಾರೂ ಕೇಳೋದಿಲ್ಲ. ವಯಸ್ಸಾದ್ಮೇಲೆ ತಂದೆ ತಾಯಿನ ಮಗು ಥರ ನೋಡ್ಕೋಬೇಕು, ಅದನ್ನು ಯಾರೂ ಮಾಡೋದಿಲ್ಲ. ಯಾಕಪ್ಪ ಅಂದರೆ, ಅವ್ರು ಓದಬೇಕಾದ್ರೆ ನನ್ನ ಮಗ ಇದೇ ಬಟ್ಟೆ ಹಾಕೊಂಡು ಹೋಗ್ಬೇಕು, ಇದೇ ಥರ ಕಾಲೇಜ್ಗೆ ಹೋಗ್ಬೇಕು, ಇದೇ ಥರ ಸ್ಕೂಲ್ಗೆ ಹೋಗ್ಬೇಕು, ನಾಲ್ಕು ಜನದ ಮಧ್ಯದಲ್ಲಿ ನನ್ನ ಮಗ ಹೀಗೆ ಇರಬೇಕು ಅಂತೇಳಿ ತಂದೆ ತಾಯಿ ಕನಸಿರ್ತದೆ. ಆದರೆ ನಾವೇನು ಮಾಡ್ತೀವಿ, ವಯಸ್ಸಾದಂತೆ ಕಾಲಕ್ಕೆ ಅಪ್ಪ ಅಮ್ಮನ ತಗೊಂಡೋಗಿ ಬೀದಿಗೆ ಬಿಡ್ತೀವಿ ಅಥವಾ ಆಶ್ರಮ ಹೋಗ್ಬಿಡ್ತೀನಿ. ಅದನ್ನ ಯಾರು ಮಾಡಬೇಡಿ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲರಲ್ಲೂ ಕೇಳ್ಕೊತೀನಿ, ಆದಷ್ಟು ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಎಷ್ಟೋ ಜನ ಟ್ರಾಕಲ್ಲಿ ಬಿದ್ದಿರ್ತಕ್ಕಂಥ ಬಾಡಿಗಳನ್ನ ತೆಗ್ದಿದ್ದೀನಿ, ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಬಂದು ಇವ್ನು ನಮ್ಮ ತಂದೆನೇ ಅಲ್ಲ ಅಂತ ಬರ್ಕೊಟ್ಟೋಗಿದ್ದಾರೆ. ತುಂಬ ನೋವಿನ ಸಂಗತಿಗಳಿದೆ. ಈ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಂಥ ನನಗೆ ರಮೇಶ್ ಸರು ಹಾಗೂ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.